ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ಬಂಧನ ಇಂಡೋನೇಷ್ಯಾ ಹೊಸ ವೈರಸ್ ಪತ್ತೆ ಸಿಡಿಲು ಬಡಿದು ಕೋಮ ಸ್ಥಿತಿಯಲ್ಲಿದ್ದ ಭಾರತ ಮೂಲದ ವಿದ್ಯಾರ್ಥಿನಿ ಚೇತರಿಕೆ ಕೋಲ್ಕತ್ತಾ ರೀಲ್ಸ್ ಮಾಡಲು ಐಫೋನ್ 14 ಖರೀದಿಗಾಗಿ 8 ತಿಂಗಳ ಮಗುವನ್ನೇ ಮಾರಿದ ದಂಪತಿ ತುಂಬೆಯಲ್ಲಿ ದೋಣಿ ಪಲ್ಟಿಯಾಗಿ ನಾಪತ್ತೆಯಾಗಿದ್ದ ಮೀನುಗಾರನ ಶವಪತ್ತೆ ಕುಂಬಳೆ ರ್ಯಾಗಿಂಗ್ ಹೆಸರಿನಲ್ಲಿ ವಿದ್ಯಾರ್ಥಿಗೆ ತಳಿತ ಬದಿಯಡ್ಕದ ಯುವಕನ ಶವ ಕೆರೆಯಲ್ಲಿ ಪತ್ತೆ ಸರ್ಕಾರಿ ಆಸ್ಪತ್ರೆಯಲ್ಲಿ ನಿತ್ಯ ಕಳ್ಳತನ ಸಿಕ್ಕಿ ಬಿದ್ದ ಕಳ್ಳ ಉಡುಪಿಯ ಕಾಲೇಜಿನ ಶೌಚಾಗ್ರಹದಲ್ಲಿ ವಿದ್ಯಾರ್ಥಿನಿಯರ ವಿಡಿಯೋ ಸೆರೆ ಹಿಡಿದ ವಿವಾದದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದ ಬಿಜೆಪಿ ಕಾರ್ಯಕರ್ತೆ ಶಕುಂತಲಾ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಕಾಂಗ್ರೆಸ್ನವರ ಪ್ರಕಾರ ವಿಡಿಯೋ ಮಾಡಿದ್ದು ಮಕ್ಕಳಾಟವಂತೆ ಸಿದ್ದರಾಮಯ್ಯ ಸೊಸೆ ಅಥವಾ ಹೆಂಡತಿಯವರ ವಿಡಿಯೋವನ್ನು ಇದೇ ತರ ಮಾಡಿದರೆ ಅದನ್ನು ಮಕ್ಕಳಾಟ ಅಂತ ಒಪ್ಪಿಕೊಳ್ಳುತ್ತೀರಾ ಎಂದು ಪೋಸ್ಟ್ ಮಾಡಿದ್ದರು ಈ ಕುರಿತು ಪೊಲೀಸರು ದೂರು ದಾಖಲಿಸಿ ಬೆಂಗಳೂರಿನ ಹೈ ಗ್ರೌಂಡ್ಸ್ ಪೊಲೀಸರು ಬಂಧಿಸಿದ್ದಾರೆ ಇಂಡೋನೇಷ್ಯಾದ ರೋಗಿಯಲ್ಲಿ ಹೆಚ್ಚು ರೂಪಾಂತರಗೊಂಡ ಕೋವಿಡ್ ವೈರಸ್ ವಿಜ್ಞಾನಿಗಳು ಗುರುತಿಸಿದ್ದಾರೆ ರೋಗನಿರೋಧಕ ವ್ಯವಸ್ಥೆ ದುರ್ಬಲಗೊಂಡ ರೋಗಿಗಳನ್ನು ಇದು ಬೇಗ ಕಾಡಬಹುದು ಮಾತ್ರವಲ್ಲ ಏಡ್ಸ್ ಅಥವಾ ಕ್ಯಾನ್ಸರ್ಗೆ ಕಿಮಿಯೋಥೆರಪಿ ಚಿಕಿತ್ಸೆಗೆ ಒಳಗಾಗುವರಲ್ಲಿ ಈ ವೈರಸ್ ವಿರುದ್ಧ ಹೋರಾಡುವ ಸಾಮರ್ಥ್ಯವಿರುವುದಿಲ್ಲ ಎಂದು ತಿಳಿದುಬಂದಿದೆ ಸಿಡಿಲು ಬಡಿದು ಜೀವನ ಮರಣದ ನಡುವೆ ಹೋರಾಟ ನಡೆಸುತ್ತಿದ್ದ ಭಾರತ ಮೂಲದ ವಿದ್ಯಾರ್ಥಿನಿ ಈಗ ಚೇತರಿಕೆ ಕಂಡಿದ್ದಾಳೆ ಹೂಸ್ಟನ್ ವಿಶ್ವವಿದ್ಯಾಲಯದಲ್ಲಿ ಮಾಹಿತಿ ತಂತ್ರಜ್ಞಾನ ಅಧ್ಯಯನ ಮಾಡುತ್ತಿರುವ ವಿದ್ಯಾರ್ಥಿನಿ ಸುಸ್ರುಣ್ಯ ಕೋಡೂರು ಜುಲೈ 2 ರಂದು ಸ್ಯಾನ್ ಜಾಸಿಂಟೋ ಸ್ಮಾರಕ ಉದ್ಯಾನದ ಬಳಿ ಸ್ನೇಹಿತರೊಂದಿಗೆ ನಡೆದುಕೊಂಡು ಹೋಗುತ್ತಿದ್ದ ವೇಳೆ ಸಿಡಿಲು ಬಡಿದಿದೆ ಬಳಿಕ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ವಿದ್ಯಾರ್ಥಿನಿ ಈಗ ವೆಂಟಿಲೇಟರ್ ಇಲ್ಲದೆ ಉಸಿರಾಡುತ್ತಿದ್ದಾರೆ ಎಂದು ವೈದ್ಯರು ತಿಳಿಸಿದ್ದಾರೆ ಕಾಸರಗೋಡು ಸರ್ಕಾರಿ ಆಸ್ಪತ್ರೆಯಲ್ಲಿ ನಿತ್ಯ ಕಳ್ಳತನ ಮಾಡುತ್ತಿದ್ದವರು ಯಾರು ಎಂಬುದು ಕೊನೆಗೂ ಪತ್ತೆಯಾಗಿದೆ ಕಳ್ಳ ಸಿಕ್ಕಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರೆ 12 ವರ್ಷದ 7ನೇ ತರಗತಿ ವಿದ್ಯಾರ್ಥಿ ಆಗಾಗ ಆಸ್ಪತ್ರೆಗೆ ಭೇಟಿ ನೀಡುತ್ತಿರುವುದು ಸಿಸಿಟಿವಿಯಲ್ಲಿ ಭದ್ರತಾ ಸಿಬ್ಬಂದಿಯ ಗಮನಕ್ಕೆ ಬಂದಿದೆ ಪೊಲೀಸರು ಬಾಲಕನನ್ನು ವಶಕ್ಕೆ ತೆಗೆದುಕೊಂಡರು ವಿಚಾರಣೆ ನಡೆಸಿದಾಗ 17,000 ಮೌಲ್ಯದ ಮೊಬೈಲ್ ಫೋನ್ ಅನ್ನು ರೈಲ್ವೆ ನಿಲ್ದಾಣದಲ್ಲಿ ಹಿಂದಿ ವ್ಯಕ್ತಿಯೊಬ್ಬರಿಗೆ 2500 ರೂಪಾಯಿಗೆ ಮಾರಾಟ ಮಾಡಿರುವುದು ಬೆಳಕಿಗೆ ಬಂದಿದೆ ಪಶ್ಚಿಮ ಬಂಗಾಳದ ದಂಪತಿಗಳು ಐಫೋನ್ 14 ಖರೀದಿಸಲು ತಮ್ಮ 8 ತಿಂಗಳ ಮಗುವನ್ನು ಮಾರಾಟ ಮಾಡಿದ ಘಟನೆ ಕೋಲ್ಕತ್ತಾ ಬಳಿಯ ಗಂಗಾನಗರದಲ್ಲಿ ನಡೆದಿದೆ ಅವರು ತಮ್ಮ ಪ್ರಯಾಣದ ರೀಲ್ಸ್ ಶೂಟ್ ಮಾಡಲು ಐಫೋನ್ 14 ಖರೀದಿಸಿದ್ದರು ತಾಯಿ ಸತಿಘೋಷನ್ನು ಈಗಾಗಲೇ ಬಂಧಿಸಿರುವುದಾಗಿ ಪೊಲೀಸರು ತಿಳಿಸಿದ್ದಾರೆ ತಲೆಮರೆಸಿಕೊಂಡಿರುವ ತಂದೆ ಜಯದೇವ್ ಘೋಷನನ್ನು ಬಂಧಿಸಲು ಸಕ್ರಿಯ ಹುಡುಕಾಟ ನಡೆಸುತ್ತಿದ್ದಾರೆ ತುಂಬೆ ಮೂಲದ ಫ್ರಾನ್ಸಿಸ್ ಆಲ್ಫೋನ್ಸ್ ಅವರ ಮೃತದೇಹ ದಕ್ಷಿಣ ತುಂಬೆಯಲ್ಲಿ ಪತ್ತೆಯಾಗಿದೆ ಕಳೆದ ಮಂಗಳವಾರ ಬೆಳಗ್ಗೆ ಐವರ ತಂಡ ಮೀನುಗಾರಿಕೆಗೆ ತೆರಳಿತ್ತು ತೀರದಿಂದ ಸ್ವಲ್ಪ ದೂರದಲ್ಲಿ ಬಲವಾದ ಅಲೆಗಳ ಅಡಿಯಲ್ಲಿ ದೋಣಿ ಮಗುಚಿತ್ತು ಕುಂಬಳೆ ಹೈಯರ್ ಸೆಕೆಂಡರಿ ಸ್ಕೂಲ್ನ ಪ್ಲಸ್ 1 ವಿದ್ಯಾರ್ಥಿಯಾದ ಜಾಫರ್ ಸಿದ್ದಿಕ್ಗೆ ರ್ಯಾಗಿಂಗ್ ಹೆಸರಿನಲ್ಲಿ ಪ್ಲಸ್ 2 ವಿದ್ಯಾರ್ಥಿಗಳು ತಳಿಸಿದ ಘಟನೆ ನಡೆದಿದ್ದು ತಳಿತಗೊಳಗಾದ ವಿದ್ಯಾರ್ಥಿಯನ್ನು ಕುಂಬಳೆ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಎಂದು ತಿಳಿದುಬಂದಿದೆ
ಬದಿಯಡ್ಕದ ಯುವಕ ಕೆರೆಯಲ್ಲಿ ಶವವಾಗಿ ಪತ್ತೆ. ಬದಿಯಡ್ಕ ನಿವಾಸಿಗಳಾದ ಚಂದ್ರಶೇಖರ್ ನಾಯಕ್, ರೋಹಿಣಿ ದಂಪತಿಗಳ ಮಗನಾದ ಜನಾರ್ದನ್ ನಾಯಕ್ ಮೃತಪಟ್ಟ ಯುವಕ ನಿನ್ನೆ ಸಂಜೆ 4 ಗಂಟೆ ಸುಮಾರಿಗೆ ಮನೆಯ ಸಮೀಪದ ಕೆರೆಯಲ್ಲಿ ಶವವಾಗಿ ಪತ್ತೆಯಾಗಿದ್ದಾನೆ. ಮಂಜೇಶ್ವರ ಕಣ್ವತೀರ್ಥ ಬೀಚ್ ಬಳಿಯ ವ್ಯಕ್ತಿಯೊಬ್ಬರ ಹಿತ್ತಿಲಿನ ಶೆಡ್ನಲ್ಲಿ ತಿಮಿಂಗಿಲದ ಅಸ್ಥಿಪಂಜರವೊಂದು ಪತ್ತೆಯಾಗಿದೆ. 2007ರಲ್ಲಿ ಮಂಜೇಶ್ವರ ಬಳಿದಡಕ್ಕೆ ಬಂದಿದ್ದ ತಿಮಿಂಗಿಲದ ಅಸ್ಥಿಪಂಜರವನ್ನು ಶೆಡ್ನಲ್ಲಿ ಇಡಲಾಗಿತ್ತು. ಕುತೂಹಲದ ಹೆಸರಿನಲ್ಲಿ ತಿಮಿಂಗಿಲದ ಮೂಳೆಯನ್ನು ಇಡಲಾಗಿದೆ ಎಂದು ವನ್ಯಜೀವಿ ಅಧಿಕಾರಿಗಳು ಅಭಿಪ್ರಾಯಪಟ್ಟಿದ್ದಾರೆ. ಡಿಎನ್ಎ ಪರೀಕ್ಷೆ ನಡೆಸಿ ಮುಂದಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಅಲ್ ದಿಕರ್ ಅಕಾಡೆಮಿ ಇಂಟರ್ನ್ಯಾಷನಲ್ ಆಯೋಜಿಸಿದ ಅಂತಾರಾಷ್ಟ್ರೀಯ ಕುರಾನ್ ಪಾರಾಯಣ ಸ್ಪರ್ಧೆಯಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಕಾಸರಗೋಡು ಸ್ವದೇಶಿಗಳಾದ ವಿದ್ಯಾರ್ಥಿಗಳಿಗೆ ಪ್ರಥಮ ಸ್ಥಾನ ಲಭಿಸಿದೆ. ಸೌದಿ ಅರೇಬಿಯಾದ ಮದೀನಾ ಯೂನಿವರ್ಸಿಟಿಯ ಶರೀಹಾ ವಿದ್ಯಾರ್ಥಿ ವಹೀಲ್ ಸಮಾನ್ ಸಹೋದರಿ ಕಾಸರಗೋಡು ಬೆಂಡಿಚಾಲ್ ಜಮೀಯಾ ದಾರುಲ್ ಇಕ್ಮಾ ಅಲ್ ಇಸ್ಲಾಮಿಯಾ ಪ್ಲಸ್ ಒನ್ ವಿದ್ಯಾರ್ಥಿನಿ ಆದಿಯಾ ವಿಜ್ದಾನ್ ಎಂಬವರು ವಿಜಯಿಗಳಾಗಿದ್ದು ತಲಾ 25,000 ರೂಪಾಯಿ ಬಹುಮಾನಕ್ಕೆ ಭಾಜಕರಾಗಿದ್ದಾರೆ. ನಿನ್ನೆ ಸಂಜೆ ಆಲುವ ಚುರುಳಿಕೆಯಿಂದ ಕಾಣೆಯಾದ ಚಾಂದಿನಿ ಎಂಬ 5 ವರ್ಷದ ಹೆಣ್ಣು ಮಗುವಿನ ಶವ ಪತ್ತೆ. ಬಿಹಾರ ಸ್ವದೇಶಿಗಳಾದ ದಂಪತಿಗಳ ಮಗಳಾಗಿದ್ದು ಬಂಗಾಳ ಮೂಲದ ಅಸ್ಪಾಕ್ ಎಂಬ ಯುವಕ ಬಾಲಕಿಯನ್ನು ಅಪಹರಿಸಿ ಇನ್ನೊಬ್ಬನಿಗೆ ನೀಡಿದ್ದ. ಅಸ್ಪಾಕ್ನನ್ನು ಬಂಧಿಸಲಾಗಿದ್ದು ಆಲುವ ನಿವಾಸಿಗಳು ಈ ಘಟನೆಯಿಂದ ದಿಗ್ಭ್ರಮೆಗೊಳಿಸಿದೆ. ಎನ್ಮಕಜೆ ಬಯಲ್ನಲ್ಲಿ ಕುಟುಂಬಶ್ರೀ ವರ್ಷ ಋತು ಸಂಭ್ರಮ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಿತು. ಎನ್ಮಕಜೆ ಗ್ರಾಮ ಪಂಚಾಯತ್ನ ಸಿಡಿಎಸ್ ವತಿಯಿಂದ ನಡೆಯುತ್ತಿರುವಂತಹ ಈ ಒಂದು ವರ್ಷ ಋತು ಕಾರ್ಯಕ್ರಮ ಇವತ್ತು ನಡೀಲಿಕ್ಕಿದೆ. ಸ್ವಾಭಾವಿಕವಾಗಿ ಕೃಷಿಯಿಂದ ದೂರ ಹೋಗುತ್ತಿರುವಂತಹ ಜನರನ್ನು ಆಕರ್ಷಿಸುವ ಒಂದು ಕಾರ್ಯಕ್ರಮವಾಗಿ ಕುಟುಂಬಶ್ರೀ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಕಳೆದ ವರ್ಷ ಕೂಡ ಬಹಳ ಅದ್ಧೂರಿಯಾಗಿ ಈ ಒಂದು ಕಾರ್ಯಕ್ರಮ ಕುಟುಂಬಶ್ರೀ ವತಿಯಿಂದ ನಡೆದಿತ್ತು. ಈ ವರ್ಷ ಕೂಡ ಈ ನಮ್ಮ ಎನ್ಮಗಿರಿ ಗ್ರಾಮ ಪಂಚಾಯತ್ನ ಈ ಪರ್ಲಾ ಪೇಟೆಯ ಸಮೀಪ ಇರುವಂಥ ಗದ್ದೆಯಲ್ಲಿ ಬಿತ್ತನೆ ಮಾಡುವುದರ ಮೂಲಕ ಒಂದು ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ನಾವು ನೋಡ್ತಾ ಇದ್ದೇವೆ, ಕಳೆದ ಹಲವು ವರ್ಷಗಳಿಂದ ಈಗಾಗಲೇ ಭತ್ತದ ಕೃಷಿ ಮಾಡಲಿಕ್ಕೆ ಜನರು ಹಿಂಜರಿತಾ ಇದ್ದಾರೆ. ಆಗ ಅವರನ್ನು ಯಾವ ರೀತಿಯಾದರೂ ಪ್ರೋತ್ಸಾಹಿಸಿ ಭತ್ತದ ಕೃಷಿಯನ್ನು ಮಾಡುವುದಕ್ಕೆ ಪ್ರೋತ್ಸಾಹ ಕೊಡುವ ಒಂದು ಚಾಲನೆಗೆ ಒಂದು ಚಾಲನೆ ನೀಡ್ತಾ ಇದ್ದೇವೆ. ಪೆರ್ಲಾ ಬಯಲಿನಲ್ಲಿ ಎಣ್ಮಕಜೆ ಕುಟುಂಬಶ್ರೀ ವರ್ಷ ಋತು ಸಂಭ್ರಮ ಯಶಸ್ವಿ ಕಾರ್ಯಕ್ರಮ. ಪೆರ್ಲಾ ಎಣ್ಮಕಜೆ ಗ್ರಾಮ ಪಂಚಾಯತ್ ಕುಟುಂಬಶ್ರೀ ಸಿಡಿಎಸ್ ನೇತೃತ್ವದಲ್ಲಿ ವರ್ಷ ಋತು ಸಂಭ್ರಮ ಕಾರ್ಯಕ್ರಮ ಕುಟುಂಬಶ್ರೀ ಸಿಡಿಎಸ್ ಅಧ್ಯಕ್ಷೆ ಜಲಜಾಕ್ಷೆ ಇವರ ಅಧ್ಯಕ್ಷತೆಯಲ್ಲಿ ಬಹಳ ಯಶಸ್ವಿಯಾಗಿ ಜರುಗಿತು. ಈ ಬಗ್ಗೆ ಎಣ್ಮಕಜೆ ಗ್ರಾಮ ಪಂಚಾಯತ್ ಪರಿಸರದಿಂದ ಹೊರಟಂತಹ ಮೆರವಣಿಗೆಯನ್ನ ಎಣ್ಮಕಜೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸೋಮಶೇಖರ್ ಜೆಎಸ್ ಉದ್ಘಾಟಿಸಿದರು. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾದಂತಹ ಬಿಎಸ್ ಗಾಂಭೀರ್, ಪಂಚಾಯತ್ ಸದಸ್ಯರಾದ ಇಂದಿರಾ, ಸಿಡಿಎಸ್ ಉಪಾಧ್ಯಕ್ಷೆ ಶಶಿಕಲಾ, ಕುಟುಂಬಶ್ರೀ ಮೆಂಟರ್ ಭವ್ಯ, ಪಾಸರು ನೀಸಾ ಕೌನ್ಸಿಲರ್ ಪ್ರಸೀದ, ಎಸ್ಟಿ ಎನಿಮೇಟರ್ ವನಜಾ, ಗೀತಾ ಅಕೌಂಟೆಂಟ್ ಸುನೀತಾ, ಬಾಲಸಭಾ ಆರ್ಪಿ ಉದಯ್ ಕುಮಾರಿ, ಸಿಡಿಎಸ್ ಹಾಗೂ ಕುಟುಂಬಶ್ರೀ ಬಾಲಸಭಾ ಸದಸ್ಯರು, ಹರಿತ ಕರ್ಮ ಸೇನಾ ಸದಸ್ಯರು ಉಪಸ್ಥಿತರಿದ್ದರು. ಪೆರ್ಲಬಯಲಿನ ಗದ್ದೆಯಲ್ಲಿ ನೇಜಿ ನೆಡುವ ಮೂಲಕ ಚಾಲನೆ ನೀಡಿದಂತಹ ಕಾರ್ಯಕ್ರಮ ವಿವಿಧ ಆಟೋಟ ಸ್ಪರ್ಧೆಗಳೊಂದಿಗೆ ಜರುಗಿತು. ಮಾಡಿ
ಕುಟುಂಬಶ್ರೀ ಸಿಡಿಎಸ್ ವರ್ಕಾಡಿ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ವರ್ಷ ಋತು ಕಾರ್ಯಕ್ರಮದ ಅಂಗವಾಗಿ ಕೆಸರು ಗದ್ದೆ ಕಾರ್ಯಕ್ರಮ ಜರುಗಿತು. ಶ್ರೀ ಸಿಡಿಎಸ್ ವರ್ಕಾಡಿ ಗ್ರಾಮ ಪಂಚಾಯತ್ ಆಶ್ರಯದಲ್ಲಿ ವರ್ಷ ಋತು ಕಾರ್ಯಕ್ರಮದ ಅಂಗವಾಗಿ ಕೆಸರು ಕತ್ತೆ ಕಾರ್ಯಕ್ರಮ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಪಕ್ಕದ ಗದ್ದೆಯಲ್ಲಿ ಜರುಗಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವರ್ಕಾಡಿ ಗ್ರಾಮ ಪಂಚಾಯತ್ ಸಿಡಿಎಸ್ ಅಧ್ಯಕ್ಷೆ ಶ್ರೀಮತಿ ವಿಜಯಲಕ್ಷ್ಮಿ ವಹಿಸಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನು ವರ್ಕಾಡಿ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಭಾರತಿ ನಿರ್ವಹಿಸಿ ಕಾರ್ಯಕ್ರಮ ಶುಭ ಹಾರೈಸಿದರು. ವೇದಿಕೆಯಲ್ಲಿ ಬ್ಲಾಕ್ ಪಂಚಾಯತ್ ಸದಸ್ಯೆ ಅಶ್ವಿನಿ ಎಂಎಲ್, ಗೀತಾ ಸಾಲಿಯಾನ್ ಮತ್ತು ವರ್ಕಾಡಿ ಪಂಚಾಯತ್ ಸದಸ್ಯರು ಹಾಗೂ ಗಣ್ಯರು ಉಪಸ್ಥಿತರಿದ್ದರು. ನಂತರ ಕುಟುಂಬಶ್ರೀ ಸದಸ್ಯರು ಮತ್ತು ಮಕ್ಕಳಿಗೆ ಆಟೋಟ ಸ್ಪರ್ಧೆಯನ್ನ ಆಯೋಜಿಸಲಾಯಿತು. ಈ ಕಂಡದ ಒಂಜಿ ಜತ್ತಂಡ ಇತ್ತ ಮಹತ್ವ ಹೆಂಚಿನ ಪನ್ಪುನೇನು ತಿರಿಪವನೇಂದೆ ಕಾದುಂಡು ಕುಟುಂಬಶ್ರೀ ನೇತೃತ್ವಡು ಪ್ರತಿ ವರ್ಷ ಈ ಒಂಜಿ ಕಾರ್ಯಕ್ರಮ ಆಯೋಜನ ಮಲ್ತೊಂದುಪ್ಪುನ ಹಲವು ರೋಗ ರುಜಿನಲು ಈ ಕಂಡದ ಮಣ್ಣಡು ಮಾಜಿದ ಪೋಪುನಂಚಿನ ಸನ್ನಿವೇಶ ಅದುಂಡು ದುಮ್ಮದ ಕಾಲಾಡಿತ್ತು ನಾವು ಅಪಗ ಐತ ಒಂಜಿ ಮಹತ್ವನು ತೆರಿಪಾಯರೆಗ್ಲ ಜೋಕ್ಲಿ ನನ್ನ ದುಂಬುದ ಜನಾಂಗಗ ಈ ಕೃಷಿತ ಮಹತ್ವ ಪಣ ಈ ಕಂಡಡು ಜಪ್ಪುನಂಚಿನ ಒಂದು ಮಹತ್ವದ ಬಗ್ಗೆ ತೆರಿಪೇರಿಗಾದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಲ್ತುಪ್ಪ ನಾವು ಆಗಿನ ಕಾಲದಲ್ಲಿ ಗದ್ದೆಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ರು, ಮಣ್ಣಲ್ಲಿ ಆಟ ಆಡ್ತಾ ಇದ್ರು. ಆಗ ಮಕ್ಕಳಿಗೆ ಯಾವುದೇ ರೀತಿಯಂತಹ ರೋಗಗಳು ಸುಲಭವಾಗಿ ಬರ್ತಾ ಇರಲಿಲ್ಲ. ಅದೇ ಈಗಿನ ಕಾಲದಲ್ಲಿ ಮಕ್ಕಳು ಮನೆಯಲ್ಲಿ ನಾವೇ ಮಕ್ಕಳನ್ನ ಹೊರಗಡೆ ಬಿಡದೆ ಮಣ್ಣಲ್ಲಿ ಆಟಾಡೋದು ಬೇಡ, ಮಳೆಯಲ್ಲಿ ಆಟಾಡೋದು ಬೇಡ ಅಂತ ಹೇಳಿ ಮನೆಯಲ್ಲಿ ಕೂರಿಸಿ ಟಿ ವಿ ಮತ್ತು ಮನೆಯಲ್ಲಿ ಆಟಾಡುವಂತಹ ಇಂಡೋರ್ ಗೇಮ್ಸನ್ನು ನಾವು ಜಾಸ್ತಿ ಪ್ರೋತ್ಸಾಹ ಕೊಟ್ಟು ಮತ್ತು ಈಗ ಒಂದು ಇಂಟರ್ನೆಟ್ ಇದಕ್ಕೆ ಮಾರಿ ಹೋಗಿ ಮೊಬೈಲ್, ಲ್ಯಾಪ್ಟಾಪ್ಸ್, ಟ್ಯಾಬ್ಸ್ ಅಂತ ಕೊಟ್ಟು ಮಕ್ಕಳನ್ನು ಹೆಚ್ಚಾಗಿ ನಾವೇ ಫಸ್ಟಾಗಿ ಹಾಳು ಮಾಡಿದ್ದು ಮಕ್ಕಳನ್ನು. ಈಗ ಅದೇನಾಗಿದೆ ಅಂತ ಹೇಳಿದರೆ ಮೊಬೈಲಲ್ಲಿ ಜಾಸ್ತಿ ಆಟ ಆಡಿ ಮಕ್ಕಳಿಗೆ ಕಣ್ಣಿನ ದೃಷ್ಟಿ ಕಡಿಮೆ ಆಗ್ತಾ ಉಂಟು, ಕೈಗಳಿಗೆ ಬಲ ಇಲ್ಲದೆ ಆಗ್ತಾ ಇದೆ, ನರಗಳಿಗೆ ಪ್ರಾಬ್ಲಮ್ ಆಗ್ತಾ ಇದೆ, ಬ್ರೈನ್ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಎಷ್ಟೋ ಹಲವಾರು ವಿಡಿಯೋಗಳು ದಿನ ದಿನ ಬರ್ತಾ ಇದೆ. ಆದರೂ ಕೂಡ ನಾವು ನಮ್ಮ ಮಕ್ಕಳನ್ನು ಹೊರಗೆ ಬಿಡಲಿಕ್ಕೆ ಹಿಂಜರಿತಾ ಇದ್ದೀವಿ. ಸೊ ಅದೆಲ್ಲ ಬಿಟ್ಟು ಈ ಒಂದು ಕಾಲಘಟ್ಟದಲ್ಲೂ ಕೂಡ ಮಕ್ಕಳನ್ನು ಹೊರಗಡೆ ಬಿಟ್ಟು ಒಳ್ಳೆಯ ಒಂದು ನೈಸರ್ಗಿಕವಾದಂತಹ ವಾತಾವರಣದಲ್ಲಿ ಗಾಳಿ, ಮಣ್ಣು, ನೀರು ಇದರಲ್ಲಿ ಮಕ್ಕಳನ್ನು ಬಿಟ್ಟು ಮಕ್ಕಳನ್ನು ಅದರಲ್ಲಿ ಆಟ ಆಡಿಸಿ ಅದರ ಪ್ರಯೋಜನವನ್ನು ನಾವು ಮಕ್ಕಳಿಗೆ ಹೇಳಿಕೊಡಬೇಕು. ಮತ್ತು ಇದೇ ರೀತಿಯ ಒಂದು ಕಾರ್ಯಕ್ರಮಗಳು ಮುಂದೆ ಕೂಡ
ಉಳಿಬೇಕು ಅಂತ ಹೇಳಿದ್ರೆ ಇಂಥ ಒಂದು ಕಾರ್ಯಕ್ರಮಗಳು ಆಗಾಗ ನಡೀತಾ ಇರಬೇಕು. ಅಂತ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ವರ್ಕಾಡಿ ಗ್ರಾಮ ಪಂಚಾಯತ್ನ ಕುಟುಂಬಶ್ರೀಗೆ ನಾನು ಮೊದಲಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಈ ಕಳೆದ ವರ್ಷ ಕೂಡ ಬಹಳ ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೆದಿತ್ತು, ಅದೇ ರೀತಿ ಈ ಸಲ ಕೂಡ ನಡೆಯುತ್ತದೆ ಅಂತ ಹೇಳಿ ನನಗೆ ತುಂಬ ಉತ್ಸಾಹದಲ್ಲಿದ್ದೇನೆ. ಇನ್ನು ಮುಂದೆ ಕೂಡ ಪ್ರತಿ ವರ್ಷ ಕೂಡ ಇದೇ ರೀತಿ ಕಾರ್ಯಕ್ರಮಗಳು ನಡೀಲಿ ಅಂತ ಆಶಿಸ್ತಾ. ಸಮಾಚಾರ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ. ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲಿ ಲಭ್ಯವಿದೆ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಕಾರ್ಯಕ್ರಮಗಳನ್ನ ತಪ್ಪದೇ ವೀಕ್ಷಿಸಿ. ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧ್ವನಿ ಮೀಡಿಯಾವನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ಗಳಲ್ಲೂ ವೀಕ್ಷಿಸಬಹುದಾಗಿದೆ. ಧ್ವನಿ ಮೀಡಿಯಾ, ನಿಮ್ಮ ಧ್ವನಿಗೆ ನಮ್ಮ ಧ್ವನಿ.